ಗುಡ್ ಮಾರ್ನಿಂಗ್ಗೆ ಸ್ವಾಗತ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಗಾಗಿ ಒಂದು ಅವಲಕ್ಕಿ ಮಸಾಲ ವಡೆ ರೆಸಿಪಿನ ತೊಗೊಂಬಂದಿದ್ದೀನಿ. ಇವಾಗ ನೋಡಿ, ವಡೆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಪೂರ್ತಿ ಹುರಿದಿರೋದು, ಬ್ರೌನ್ ಬಂದಿರೋದು, ಗೋಲ್ಡನ್ ಬ್ರೌನ್ ಆಗಿರೋದನ್ನು ತೋರಿಸ್ತಾ ಇದ್ದೀನಿ. ಅದು ಕೊಲಾಡ್ರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ನೋಡಿ. ಈಗ ಆಯ್ತಲ್ವ, ಈಗ ಅದಕ್ಕೆ ಏನೇನೆಲ್ಲ ಬೇಕಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಕ್ಕಳು ಕೂಡ ಮಾಡಿಕೊಟ್ರೆ ಎಂಜಾಯ್ ಮಾಡ್ತಾರೆ. ಇದಕ್ಕೆ ನಾನು ಮೀಡಿಯಂ ಅವಲಕ್ಕಿ ತೊಗೊಂಡಿದ್ದೀನಿ, ನೀವು ದಪ್ಪ ಅವಲಕ್ಕಿ ಕೂಡ ತೊಗೋಬೋದು. ಹಾಗೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಪುಡಿ, ಹಾಗೆ ಕಡಲೆ ಹಿಟ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಕೊತ್ತಂಬರಿ ಬೀಜ, ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ, ಇಷ್ಟೆಲ್ಲ ವಸ್ತು ಇದಕ್ಕೆ ಬೇಕಾಗುತ್ತೆ. ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ನೀರುಳ್ಳಿ, ಕಡಲೆ ಬೀಜ ಹುರಿದಿರೋ ತುಂಡು ಪೀಸ್ ಮಾಡಿರೋದು, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕೊತ್ತಂಬರಿ ಬೀಜ ಇದೆಯಲ್ಲ, ಅದು 2 ಟೀಸ್ಪೂನು ಒಂದು ಪ್ಯಾನ್, ಇದಕ್ಕೆ ಸಣ್ಣ ಪ್ಯಾನ್ ಹಾಕ್ಕೊಳ್ಳಿ. ಇದು ಜೀರಿಗೆ ಕಾಳು ಹಾಕ್ಕೊಳ್ಳಿ ಮತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದೆರಡು ಕ್ರಿಸ್ಪಿ ಮತ್ತು ಅರೋಮೆಟಿಕ್ ಆಗೋ ತನಕ ಇದು ಮಾಡ್ಕೊಳ್ಳಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈಗ ಆಯ್ತದು ನೋಡಿ, ಚೆನ್ನಾಗಿ ಕೈ ಆಡಿಸ್ತಾ ಇರಿ, ಅಷ್ಟರಲ್ಲಿ ಆಗುತ್ತೆ. ಅದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಚೆನ್ನಾಗಾಗುತ್ತೆ, ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸಿಗೋಗ್ಬಿಡುತ್ತೆ ನೋಡಿ. ಆಯ್ತು, ಈಗ ಅದು ತಣ್ಣಗಾದಮೇಲೆ ಅದನ್ನು ಒಂದು ಬ್ಲೆಂಡರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮತ್ತು ತರಿ ತರಿಯಾಗಿ ಅದನ್ನು ಪುಡಿ ಮಾಡ್ಕೊಳ್ಳಿ. ಇದೆರಡೂ ಹಾಕಿದ್ರಿಂದ ಒಳ್ಳೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್ ಇದಕ್ಕೆ, ಮಸಾಲೆ ವಡೆಗೆ. ಇವಾಗ ನೋಡಿ, ಅವಲಕ್ಕಿ ಇದೆಯಲ್ಲ, ನಾನು 2/3 ಕಪ್ಪು ಅಮೆಝಾನ್ ಕಪ್ಪಲ್ಲಿ ತೊಗೊಂಡಿದ್ದೀನಿ, ಮೀಡಿಯಮ್ ಅವಲಕ್ಕಿ. ನಾವು ಅವಲಕ್ಕಿ ಒಗ್ಗರಣೆ ಹಾಕ್ತೀವಲ್ಲ ಅದು ತೊಗೊಂಡಿದ್ದೀನಿ. ನೀವು ದಪ್ಪ ಅವಲಕ್ಕಿ ಬೇಕಾದ್ರೆ ತೊಗೊಂಡ್ರೆ ಅದನ್ನು ಒಂದು 15 ಮಿನಿಟ್ಸ್ ಆದರೂ ನೆನೆಸ್ಬೇಕು. ಇದು 2 ಸತಿ ತೊಳೆದ್ರೆ ಸಾಕಾಗುತ್ತೆ ನೋಡಿ. ಇವಾಗ ತೊಳಿತಾ ಇದ್ದೀನಿ, 1 ಸತಿ ತೊಳೆದಿರೋದು ತೋರಿಸಿದ್ದೀನಿ, ಇನ್ನೊಂದು ಸತಿ ನಾನು ತೊಳಿತೀನಿ. ನನ್ನ ಚಾನಲ್ಗೆ ಇಷ್ಟು ಸಹ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀರನ್ನೆಲ್ಲ ಬಸ್ದುಬಿಟ್ಟು ಈಗ ಇನ್ನೊಂದು ಸತಿ ತೊಳೆದ್ಬಿಟ್ಟು ಅದನ್ನು ಇವಾಗ ನೋಡಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ನಾವು ಹೇಗೆ ರೊಟ್ಟಿ ಹಿಟ್ಟು ನಾಕ್ತೀವಲ್ಲ ಹಾಗೆ ಚೆನ್ನಾಗಿ ನಾದ್ಕೊಳ್ಳಿ. ಅದು ಒಂದು ದೊಡ್ಡ ಮುದ್ದೆ ಆಗಿ ಬರಬೇಕು. ನಮ್ಮದು ರೊಟ್ಟಿ ಹಿಟ್ಟು ಹೇಗೆ ನಾವು ಕಲಿಸಿದಾಗ ಮುದ್ದೆ ಆಗಿ ಬರುತ್ತೆ ಹಾಗೆ ನೋಡಿ. ಇವಾಗ ಆಯಿತು ನೋಡಿದ್ರಲ್ಲ, 2-4 ನಿಮಿಷದ ತನಕ ನಾವು ಈ ಥರ ನಾದಬೇಕಾಗತ್ತೆ. ನಾನು ತೋರಿಸಿರೋ ಹಾಗೆ ನಾದ್ವಿ. ಈಗ ಅದಕ್ಕೆ ಏನೇನು ಹಾಕಬೇಕು ಅಂತ ನೋಡೋಣ. 4 ಟೇಬಲ್ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ನಾವು ಸಾಧಾರಣ ಬೋಂಡಾ ಬಜ್ಜಿಗೆಲ್ಲ ಹಾಕ್ತೀವಲ್ಲ ಅದೇ ಕಡಲೆ ಹಿಟ್ಟು ಸಾಕಾಗುತ್ತೆ ಅಷ್ಟು ಹಾಕಿದರೆ. ಈಗ ಬೇರೆ ಎಲ್ಲ ವಸ್ತುಗಳನ್ನು ಹಾಕ್ಕೊಳ್ಳೋಣ. ಈಗ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಹಾಗೆ ಶುಂಠಿ 1 ಇಂಚು ತುರಿದಿಟ್ಟಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ಳಿ. ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಮೇಲ್ಗಡೆದು ತುರಿದಿಟ್ಟಿದ್ದೀನಿ. ಹಾಗೆ ಈರುಳ್ಳಿ ಒಂದು 2 ಟೇಬಲ್ಸ್ಪೂನಷ್ಟು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 2 ಟೇಬಲ್ಸ್ಪೂನು ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಮೀಡಿಯಂ ಕೋರ್ಸ್ ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಹಾಗೆ 2 ಟೇಬಲ್ಸ್ಪೂನು ಕರಿ ಲೀವ್ಸು, ಹಾಗೆ ಮೆಂತ್ಯ ಸೊಪ್ಪು ಇದೆಯಲ್ಲ ಅದೇ 2 ಟೇಬಲ್ಸ್ಪೂನು, ಹಾಗೆ ಕೊತ್ತಂಬರಿ ಸೊಪ್ಪು 2 ಟೇಬಲ್ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನು 1 ಟೀಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟೊಂದು ಹಾಕಬೇಕಾದ್ರೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸಾಕಾಗಲ್ಲ ಅಲ್ವಾ. ಇದು ತುಂಬ ಚೆನ್ನಾಗಾಗುತ್ತೆ. ಮತ್ತು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೊತ್ತಂಬರಿ ಮತ್ತು ಜೀರಿಗೆ, ಅದನ್ನೆಲ್ಲ ಹಾಕ್ಕೊಂಬಿಡಿ. ನನಗೆ ಒಂಚೂರು ಹಾಕಿದ್ದೀನಿ ಮತ್ತು ಹಾಕ್ಕೊಂಬಿಟ್ಟಿದ್ದೀನಿ ಕಲಿಸ್ಬೇಕಾದ್ರೆ. 1 ಟೀಸ್ಪೂನ್ ತುಪ್ಪ ಹಾಕಿ. ತುಪ್ಪ ಹಾಕೋದು ಕಾರಣ ಏನು ಅಂತಂದರೆ ವಡೆಯನ್ನು ಕ್ರಿಸ್ಪಿ ಮಾಡುತ್ತೆ ಇದು. ಈಗ ನೀರು ಹಾಕಲೇಬೇಡಿ, ಹೀಗೆ ಒತ್ತಿ ಮುದ್ದೆ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು, ನೀರುಳ್ಳಿ, ಅವಲಕ್ಕಿ ನಾವು ನೆನೆಸಿರೋದೆಲ್ಲ ನೀರಿರುತ್ತಲ್ವ ಸಾಕಾಗುತ್ತೆ. ಏನೂ ನೀರು ಹಾಕೋಬೇಡಿ, ಚೆನ್ನಾಗಿ ಹೀಗೆ ನಾನು ಕಲಿಸ್ದಾಗೆ ಕಲಿಸ್ಕೊಳ್ಳಿ. ಮತ್ತು ಲಿಂಬೆಹಣ್ಣಷ್ಟು ದೊಡ್ಡ ಗಾತ್ರದ್ದು 1 ಗುಳಿಗೆ ತಗೊಂಡು ನಿಮ್ಮ ಕೈಗೆ ಎಣ್ಣೆ ಹಚ್ಕೊಂಡು ಕೈ ಮೇಲೆ ತಟ್ಟಿ, ಪೇಪರ್ ಮೇಲೂ ತಟ್ಬೋದು ಮತ್ತು ಬಾಳೆ ಎಲೆ ಮೇಲೂ ತಟ್ಬೋದು. ನಾನು ಕೈ ಮೇಲೆ ತಟ್ಟಿದ್ದೇನೆ, ಸ್ವಲ್ಪನೇ ಇದೆಯಲ್ಲ ಅದಕ್ಕೆ. ಈಗ ನೋಡಿ, ನಾನು ದೊಡ್ಡದಾಗೇ ಮಾಡಿದ್ದೀನಿ, ಕೈಯಲ್ಲಿ ನಿಮಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ತಟ್ಟಿರೋದನ್ನು ಒಂದು ಪ್ಲೇಟಲ್ಲಿ ಇಡ್ತೀನಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಮೀಡಿಯಮ್ಮಾಗೆ ತಟ್ಟೊಳ್ಳಿ, ತುಂಬ ತೆಳು ಮಾಡಬೇಡಿ. ಯಾಕಂದರೆ ತುಂಬ ತೆಳು ಮಾಡಿಬಿಟ್ರೆ ಮತ್ತು ನೀರು ತುಂಬ ಜಾಸ್ತಿ ಹಾಕಿಬಿಟ್ರೆ ಎಣ್ಣೆ ಕುಡಿದು ಬಿಡುತ್ತೆ. ಇದು ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್, ಬಿಲ್ಕುಲ್ ನೀರು ಹಾಕಬೇಡಿ, ತುಂಬ ಚೆನ್ನಾಗಾಗುತ್ತೆ. ಎಣ್ಣೆ ಬಿಸಿಯಾಗಿದೆ, ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಈಗ ಫ್ಲೇಮ್ ಹೈ ಮಾಡಿ ಫಸ್ಟ್ ಹಾಕೊಂಡ ತಕ್ಷಣ, ಅದು ತನ್ನಿಷ್ಟಕ್ಕೆ ಮೇಲೆ ಬರುತ್ತೆ. ಮೇಲೆ ಬರೋ ತನಕ ಬಿಟ್ಬೇಡಿ. ಈಗ ಇನ್ನೊಂದು ಹಾಕ್ಬೋದು ಅದರಲ್ಲಿ, ಅಷ್ಟೇ ಎಣ್ಣೆ ಇಟ್ಟಿದ್ದೀನಿ ನಾನು. ಈ ಅಳತೆಯಲ್ಲಿ ನಿಮ್ಗೆ ಆಗೋದು 9, ಯಾಕಂದರೆ 2/3 ಕಪ್ ಮಾತ್ರ ಹಾಕಿರೋದಲ್ವ. ಇವಾಗ ನೋಡಿ, ಫಸ್ಟ್ ಹಾಕಿದ್ದನ್ನು ಫ್ಲಿಪ್ ಮಾಡ್ಕೊಳ್ಳಿ.
ಇವಾಗ ಅದು ಮೇಲೆ ಬರುತ್ತೆ. ಸೊ ಎರಡನ್ನೂ ಒಟ್ಟಿಗೆ ಇನ್ನೊಂದು ಸತಿ ಫ್ಲಿಪ್ ಮಾಡಿ, ಹಾಗೆ ಫ್ಲಿಪ್ ಫ್ರೈ ಮಾಡಿಬಿಟ್ಟು ವಡೆನ ಫ್ರೈ ಮಾಡಬೇಕಾಗತ್ತೆ. ಈಗ ನೋಡಿ ವಡೆ ಆಗ್ತಾ ಬರುತ್ತೆ, ಎರಡರಿಂದ ಮೂರು ನಿಮಿಷದಲ್ಲೇ ಆಗುತ್ತೆ ನೋಡಿ. ಈಗ ನೋಡಿ ಬ್ರೌನ್ ಗೋಲ್ಡನ್ ಬ್ರೌನ್ ಆಯಿತು, ವಡೆ ಕ್ರಿಸ್ಪಿ ಆಯಿತು. ಈಗ ಎಣ್ಣೆ ಎಕ್ಸ್ಟ್ರಾ ಇದ್ದರೆ ಡ್ರೈನ್ ಮಾಡ್ಕೊಳ್ಳಿ ಸೈಡಿಗೆ ತಗೊಂಡು. ಮತ್ತು ಅದನ್ನು ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ, ಕೊಲ್ಯಾಂಡರ್ಗೆ ಟ್ರಾನ್ಸ್ಫರ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಫ್ರೆಂಡ್ಸ್. ಇದನ್ನು ನೀವು ಯಾವುದಾದ್ರು ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು. ಪುದೀನದು ಚಟ್ನಿ ಇರುತ್ತಲ್ಲ ಕಾರ್ಕಾರದ್ದು, ಅದು ಇವಾಗ ನಾನು ನೋಡಿ ನಿಮಗೆ ಸ್ಕ್ರೇಪ್ ಮಾಡಿ ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು. ಒಂದು ಚೂರು ಎಣ್ಣೆ ಕುಡಿಯೋದಿಲ್ಲ, ತುಂಬಾ ಚೆನ್ನಾಗಾಗತ್ತೆ. ಪ್ಯಾನ್ ಟು ಪ್ಲೇಟ್ ತುಂಬ ಟೇಸ್ಟಿ ಇದು. ಆರದ್ಮೇಲೆ ಅಷ್ಟು ಟೇಸ್ಟಿ ಇರೋದಿಲ್ಲ, ಹಾಟ್ ಆಗಿರ್ಬೇಕಾದ್ರೆ ಟೇಸ್ಟಿಯಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಹಾಕುವ ತನಕ ಎಲ್ಲರಿಗೆ ನಮಸ್ಕಾರ.